SAKKATH Studio. ಯಾವಾಗ್ಲೂ ಆತರ ಬೇಗ ಎದ್ದು ರೆಡಿ ಆಗು ಅಂತ ಸಾವಿರ ಸಲ ಪಡ್ಕೋತೀನಿ. ನನ್ ಮಾತೇ ಕೇಳಲ್ಲ, ಎಲ್ಲಿ ಹೋಗ್ಬೇಕಾದ್ರೂ ಲೇಟು. ನಾನು ಅದೇ ಕೆಲ್ಸವಾಗಿ ಬೇಗ ಎದ್ದು ಸ್ನಾನ, ಪೂಜೆ, ಮಕ್ಕಳ ಸಂಗೀತ ಪಾಠ ಎಲ್ಲ ಮುಗಿಸಿ ತಿಂಡಿನೂ ರೆಡಿ ಮಾಡಿ ಕೈ ಕೊಟ್ರೆ ತಿನ್ನೋಕೆ ಇವನಿಗೆ ಟೈಮ್ ಇಲ್ಲ. ಅಮ್ಮ, ನನ್ ಕಾರ್ ಕೀ ನೋಡಿದ್ಯಾ? ಇವತ್ ಬೆಳಿಗ್ಗೆ ನಿನ್ ಕಾರ್ನ ಸರ್ವಿಸ್ಗೆ ತಗೊಂಡು ಹೋಗಿದ್ದಾರೆ. ಇವತ್ ನಿನ್ ಬೈಕೇ ಗಟ್ಟಿ. ನಮಸ್ಕಾರ ಗುರು. 92.7 ಬಿಗ್ ಎಫ್ಎಂ ಅನ್ಪ್ಲಗ್ಡ್ ವಿತ್ ಮಯೂರ್ ಸೋನಲ್ಲಿ ಮಯೂರ ಮಾತಾಡ್ತಾ ಇದ್ದೀನಿ. ಅಪ್ ನೆಕ್ಸ್ಟ್ ಅ ಬ್ಯೂಟಿಫುಲ್ ಟ್ರ್ಯಾಕ್ ಫ್ರಮ್ ದ ಮೂವಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಸಿನಿಮಾ ಲೈಫಲ್ಲಿ ಮಾತ್ರ ಹೀಗಾಗತ್ತೆ ಅಂದ್ಕೊಂಡಿದ್ದೆ, ಆದರೆ ನನ್ನ ಲೈಫಲ್ಲೂ ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮನೆ ಗೋಪಾಲ ಎಷ್ಟು ಕರೆದ್ರು ಬರೋದೇ ಇಲ್ಲ. ರಿಷಭ, ಎಲ್ಲಿದ್ದೀವ? ಇನ್ನೆಲ್ಲಿರ್ತಾನ್ರಿ, ಮೇಲೆ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾನೆ, ಹೋಗ್ ನೋಡಿ. ಆ
ರಿಷಬ್, ನಮ್ಮ ಬಾಸು ನಿನ್ನ ಕಾನ್ಸರ್ಟ್ಗೆ ಬರಬೇಕಂತೆ. ಓಕೆ. ನಿನ್ನ ಫೇಸ್ಬುಕ್ ಪ್ರೊಫೈಲ್ ನೋಡ್ಬಿಟ್ಟು ನೀನೇನೋ ದೊಡ್ಡ ದೊಡ್ಡ ಕಾನ್ಸರ್ಟ್ ಕೊಡ್ತೀಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಲೈವಾಗಿ ಬಂದು ನೋಡಿದಾಗಲೇ ನಿಜವಾದ ಬಂಡವಾಳ ಗೊತ್ತಾಗೋದು. ಆ ದರಿದ್ರ ಫೇಸ್ಬುಕ್ಕಲ್ಲಿ ಅಂಥ ಪೋಸ್ಟ್ಗಳನ್ನು ಹಾಕ್ಬಿಡಂತ ಬಡ್ಕೊತೀನಿ. ನನ್ನ ಮಾತೇ ಕೇಳಲ್ವಲ್ಲ ನೀನು? ನಂಗೂ ಗೊತ್ತು ಕಣ, ಫೇಸ್ಬುಕ್ಕಲ್ಲಿ ಬಿಲ್ಡಪ್ಗೆ ಅಂತ ಎಡಿಟೆಡ್ ಪಿಕ್ಸ್ ಹಾಕು, ಅದನ್ನ ಜನ ನೋಡೋದು, ಏನೋ ಅಂದ್ಕೊಂಡು ಹೋಗಳೋದು, ಎಷ್ಟು ಲೈಕ್ಸ್ ಬಂತು ಎಷ್ಟು ಕಮೆಂಟ್ಸ್ ಬಂತು ಅಂತ ನೋಡೋದು. ಇಷ್ಟು ಸಾಲದು ಅಂತ ಯಾವನೋ ಒಬ್ಬ ಯು ಶುಡ್ ಟೇಕ್ ದಿಸ್ ಅಪ್ ಫುಲ್ ಟೈಮ್ ಅನ್ನು. ಅಲ್ಲಿಗೆ ಇವನ ತಲೆ ತಿರುಗತ್ತೆ, ನಮ್ಮ ತಲೆನೋವು ಹೆಚ್ಚಾಗತ್ತೆ. ಆಯ್ತಾ? ಓಕೆ ಬಾಯ್. ಫೇಸ್ಬುಕ್ಕಲ್ಲಿ ಇನ್ನೊಂದು 10 ನಿಮಿಷಕ್ಕೆ ಹೊಸ ಅಪ್ಡೇಟಾ? ಒನ್ ಪಿಜ್ಜಾ ಪ್ಲೀಸ್. ಮಗ, ದಿನ ಇದೆ ಗೋಳು, ನಂಗೂ ಸಾಕಾಗಿ ಹೋಗಿದೆ ಕಣ. ಬಯಸ್ಕೊಂಡು ಬಯಸ್ಕೊಂಡು ಮನೆ ನಾಚೆ ಬಂದರೆ ಸೂಪರ್ ಸ್ಟಾರ್ ಅನ್ನೋ ಫೀಲು, ಮನೆಯವ್ರು ನೋಡಿದ್ರೆ ದಂಡು ಪಿಂಡ ಥರ ಟ್ರೀಟ್ ಮಾಡ್ತಾರೆ ಕಣ. ಥೂ, ಹೋಗಪ್ಪ. ಗುರು, ಇನ್ನೇನು ಕ್ಯಾಂಪಸ್ ಸೆಲೆಕ್ಷನ್, ಗ್ಯಾರಂಟಿ ನಿಂಗೆ ಕೆಲಸ ಸಿಗತ್ತೆ. ಆಮೇಲೆ ಕಿರಿಕಿರಿಗಳೆಲ್ಲ ನಿಂತೋಗತ್ತೆ ಬಿಡು. ಡೂಡ್, ಈ ಕ್ಯಾಂಪಸ್ ಸೆಲೆಕ್ಷನ್ ಸವಾಸ ಬೇಡವೇ ಬೇಡ. ದೊಡ್ಡ ನಮಸ್ಕಾರ. ನನಗೆ ಈ C++, ಜಾವಾ, ಕೋಡಿಂಗ್, ಡಿಕೋಡಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಐ ಡೋಂಟ್ ಥಿಂಕ್ ಐ ಬಿಲಾಂಗ್ ದೇರ್. ಮೈ ಪ್ಯಾಷನ್ ಲೈಸ್ ಇನ್ ಜಸ್ಟ್ ಮ್ಯೂಸಿಕ್. ಓಹ್, ಮ್ಯೂಸಿಕ್ನ ಫುಲ್ ಟೈಮ್ ತಗೋತೀಯಾ? ಅದೇನಾ ನಿನ್ನ ಪ್ರೊಫೆಷನ್ನು? ಅಫ್ಕೋರ್ಸ್ ಡೂಡ್, ಐ ಡೋಂಟ್ ವಾಂಟ್ ಗೆಟ್ ಸ್ಟಕ್ ಇನ್ 9-to-5 ಜಾಬ್. ಇಮ್ಯಾಜಿನ್ ಮೈ ಲೈಫ್ ಫುಲ್ ಆಫ್ ಕಾನ್ಸರ್ಟ್ಸ್, ಕಾನ್ಸರ್ಟ್ಸ್. ಹ್ಞೂ, ಹೋಗ್ಲಿ ಬಿಡು. ಹೇ, ಸ್ಯಾಟರ್ಡೇ ನಿನ್ನ ಕಾನ್ಸರ್ಟ್ ಇದೆ ಅಲ್ವಾ? ಲಿಸನ್, ಬಿ ಪ್ರಾಕ್ಟಿಕಲ್. ಇದು ಲೈಫು, 3 ಇಡಿಯಟ್ಸ್ ಮೂವಿ ಅಲ್ಲ. ಏನೋ ಪಿಜ್ಜಾ ಬಂದಿಲ್ಲ ಕಣ. ಏ, ನಿನ್ ಬರೀ ತಿನ್ನೋದಲ್ಲೇ ಆಗೋಯ್ತು ನನ್ನ ಲೈಫು. ನೀನು ಸಾಗರಿಯ ಸಾಂಗ್ ಹಾಡಿದ್ಯಲ್ಲ, ಅದಂತೂ ಸೂಪರ್ ನೈಸ್ ಸಿಂಗಿಂಗ್. ಇವಳು ನನ್ನ ಫ್ರೆಂಡು ಕಣೋ. ಹಾಯ್, ಐ ಆಮ್ ಪ್ರಿಯಾ. ಥ್ಯಾಂಕ್ ಯು. ಹಾಯ್, ದಿಸ್ ಇಸ್ ರಿಷಿ. ಹಲೋ.
ರಿಷಿ ರಿಷಿ ಯಸ್ ಯಸ್ ಎಲ್ಲರೂ ನಿನ್ನ ಕಾನ್ಸರ್ಟ್ ಎಂಜಾಯ್ ಮಾಡ್ತಿದ್ರು ಗೊತ್ತಾ ನೈಸ್ ಸಿಂಗಿಂಗ್ ಲವ್ಡ್ ಇಟ್ ಥ್ಯಾಂಕ್ ಯು ರಿಷಿ ನಮಗೆ ಟೈಮ್ ಆಯಿತು ನಾವು ಹೊರಡ್ತೀವಿ ಓಕೆ ಓಕೆ ಬಾಯ್ ಸಿ ಯು ಸೂನ್ ಹಾಂ ಬಾಯ್ ನೈಸ್ ಸಿಂಗಿಂಗ್ ಕಣೋ Priyadakshut, hope it's not blocked. Let's cover page. Yes. ಏನಂತ ಬೇಡ್ಕೋತಿದ್ದೆ ಏನೋ ಬೇಡ್ಕೊಂಡೆ ನಿಂಗೆ ಯಾಕೆ ಓಕೆ ಬಿಡು ಅಲ್ಲ ಏನಂತ ಕೇಳಲ್ವಾ ಈಗ ತಾನೆ ಕೇಳಿದ್ನಲ್ಲ ಸರಿ ಸರಿ ಮತ್ತೆ ಕೇಳು ಫೈನ್ ಏನಂತ ಬೇಡ್ಕೊಂಡ್ರಿ ಪ್ರಿಯಾ ಮೇಡಮ್ ಅದು ರಿಷಿ ಅದೇನಂದ್ರೆ ಯಾ ಅದು ನಾನು ಹಾ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಯಸ್ ಪ್ರಿ ಗೋ ಆನ್ ನಿನ್ನ ಐ ಆಮ್ ಲಿಸನಿಂಗ್ ಸರಿ ಏನಿಲ್ಲ ಬಿಡು ಹಲೋ ಓಕೆ ಓಕೆ ವೇಟ್ ಸ್ವಲ್ಪ ಧೈರ್ಯ ಬೇಕಿತ್ತು ಅಂತ ಆಂಜನೇಯನ್ ಕೇಳ್ಕೊತಾ ಇದ್ದೆ ಆಹಾ ಇಂಟ್ರೆಸ್ಟಿಂಗ್ ಧೈರ್ಯ ನಿನಗೆ ಅಲ್ಲ ಪ್ರೀ ನಿನಗೆ ಧೈರ್ಯ ಬೇಕು ಅಂದರೆ ನಂಗೆ ನಂಬಕ್ಕೆ ಆಗಲ್ಲ ಇವತ್ತು ಯಾಕೋ ವಿಚಿತ್ರವಾಗಿ ನಡ್ಕೋತಿದ್ದೆ ಪಕ್ಕದಲ್ಲಿರೋನ್ಗೆ ಐ ಲವ್ ಯು ಅಂತ ಹೇಳೋಕ್ಕೆ ಧೈರ್ಯ ಬೇಕಿತ್ತು ರಿಷಿ ಯಾಕೆ ನಗು ಅಲ್ಲ ಅಲ್ಲ ಪ್ರೀ ಇದನ್ನ ಕೇಳಕ್ ಹೋಗಿ ಹೋಗಿ ಆ ಬ್ರಹ್ಮಚಾರಿ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದೆಯಲ್ಲ ರಿಷಿ ಡೋಂಟ್ ಡೂ ದಿಸ್ Thank you.
ರಿಷಿ. ರಿಷಿ, ಒನ್ ಸೆಕ್ ಪ್ರಿ. ರಿಷಿ, ನಿನ್ನ ಇಂಜಿನಿಯರಿಂಗ್ ಮುಗಿತಾ ಬಂತು. ಹಾ, ನಿನ್ನ ಇಂಜಿನಿಯರಿಂಗ್ ಮುಗಿತಾ ಬಂತು, ನಿನ್ನ ಫ್ರೆಂಡ್ಸ್ ಎಲ್ಲ ಪ್ಲೇಸ್ ಆಗಾಯ್ತು. ಐ ನೋ. ನೀನೇನೋ ನನ್ನಿಂದೇ ಸುತ್ತಾಡ್ಕೊಂಡು ಕಾಲೇಜ್ ಪ್ಲೇಸ್ಮೆಂಟ್ನ ಸೀರಿಯಸ್ ಆಗಿ ತಗೋತಿಲ್ಲ ಅಂತ ನಂಗೆ ತುಂಬ ಗಿಲ್ಟ್ ಕಣೋ. ಸೊ ಯು ನೋ ವಾಟ್, ಲೆಟ್ಸ್ ನಾಟ್ ಮೀಟ್ ಫಾರ್ ಎ ಫ್ಯೂ ಡೇಸ್. ಹೇ ಹೇ, ರಿಲ್ಯಾಕ್ಸ್ ಪ್ರೀ. ಸಿ, ದೇರ್ ಇಸ್ ನಥಿಂಗ್ ಮೋರ್ ಇಂಪಾರ್ಟೆಂಟ್ ಟು ಮೀ ದನ್ ಯು. ನನಗೆ ಲೈಫಲ್ಲಿ ಖುಷಿ ಸಿಗೋದು ಎರಡರಲ್ಲೇ, ಒಂದು ನೀನು, ಇನ್ನೊಂದು ಮ್ಯೂಸಿಕ್. ರಿಷಭ ಪ್ರಿಯ, ಡಿಡ್ ಯು ಸೀ ದ ರಿಷಭ ಪ್ರಿಯ? ನೋಡಿದ್ಯಾ, ನಮ್ಮಿಬ್ಬರು ಜೋಡಿಲೂ ಸಂಗೀತ ಇದೆ. ರಿಷಭ ಪ್ರಿಯ ಸಚ್ ಎ ರೇರ್ ಲವ್ಲಿ ರಾಗ ಗೊತ್ತಾ, ಅದು 62ನೇ ಮೇಳಕರ್ತ ರಾಗ. ಸ್ಟಾಪ್ ಇಟ್ ರಿಷಿ, ಬಿ ಪ್ರಾಕ್ಟಿಕಲ್. ಸಂಗೀತ ಹೊಟ್ಟೆ ತುಂಬಿಸಲ್ಲ ರಿಷಿ, ಬಿ ಪ್ರಾಕ್ಟಿಕಲ್ ಪ್ಲೀಸ್. ಏನಾಯ್ತು ನಿನಗೆ? ಯೂಶ್ವಲಿ ಒಂದು ಲವ್ ಸ್ಟೋರಿಲಿ ಅಪ್ಪ ಅಮ್ಮ ವಿಲನ್ ಆಗೋದನ್ನ ನೋಡಿದ್ದೀನಿ, ಆದ್ರೆ ನಮ್ಮ ಲವ್ ಸ್ಟೋರಿಲಿ ನೀನೇ ವಿಲನ್ ಆಗ್ತಿದ್ಯಾ ಅನ್ಸ್ತಿದೆ. ಯು ಹ್ಯಾವ್ ಟು ಚೂಸ್. ನಿಂಗೆ ನಾನು ಬೇಕಂದ್ರೆ ಕೆಲಸ ಮಾಡಲೇಬೇಕು, ಇಫ್ ನಾಟ್ ಯು ಹ್ಯಾವ್ ಎನ್ ಆಪ್ಷನ್ ಎನಿವೇ. ನೀನು ನಮ್ಮ ಅಪ್ಪ ಅಮ್ಮ ಥರ ಮಾತಾಡೋಕೆ ಶುರು ಮಾಡ್ತೀಯ? ಅಲ್ಲ, ಈ ಅಪ್ಪ ಅಮ್ಮಂದ್ರೆ ಲಾಜಿಕ್ ನಂಗೆ ಅರ್ಥ ಆಗಲ್ಲ. ಮಕ್ಕಳು ಬಂದು ನಾನು ಮ್ಯೂಸಿಕ್ನ ಫುಲ್ ಟೈಮ್ ಆಗಿ ತಗೋತೀನಿ, ಇಲ್ಲ ಆ್ಯಕ್ಟ್ ಆಗ್ತೀನಿ ಅಂದರೆ ಫಸ್ಟ್ ಆನ್ಸರ್ ಬೇಡ ಅಂತಾರೆ. ಅದ್ರ ಬದಲು ವಿಪ್ರೋದಲ್ಲಿ ಕೆಲಸ ಮಾಡ್ತೀನಿ, ಇಲ್ಲ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಖುಷಿ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಯಾಕೆ? ನಮ್ಮ ಖುಷಿ ಯಾರಿಗೂ ಬೇಡುವ. ಲುಕ್ ಪ್ರೀ, ಐ ನೋ ವಾಟ್ ಐ ವಾಂಟ್ ಇನ್ ಮೈ ಲೈಫ್. ಸಂಗೀತನೇ ಸೀರಿಯಸ್ ಆಗಿ ತಗೊಂಡು ಸಾಧನೆ ಮಾಡಬೇಕು ಅಂತಿದ್ದೀನಿ. ಐ ಡೋಂಟ್ ವಾಂಟ್ ಸಂಬರಿ ಟು ಆಫರ್ ಮೀ ಎ ಬ್ರೈಬ್ ಇನ್ ದ ಫಾರ್ಮ್ ಆಫ್ ಸ್ಯಾಲ್ರಿ ಟು ಕಿಲ್ ಮೈ ಡ್ರೀಮ್ಸ್. ನೋಡು ಪ್ರಿಯ, ನನಗೆ ಸಂಬಳ ಕೆಲಸ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕನಸುಗಳ ಮೌಲ್ಯ ಹೆಚ್ಚು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಹೋ ಹೌದಪ್ಪ, ನಾಳೆ ಕಾರ್ ತಗೊಳ್ಳುವಾಗ ಲೋನ್ ಇನ್ಸ್ಟಾಲ್ಮೆಂಟ್ ಕೇಳುವಾಗ ಬ್ಯಾಂಕ್ ಅವ್ರಿಗೂ ಹೀಗೆ ಹೇಳು. ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ವಿಜಯ್ ಪ್ರಕಾಶ್ ಎಪಿಸೋಡ್ ನೋಡಿ ನಿನ್ನ ಲೈಫು ಹಾಗೆ ಆಗುತ್ತೆ ಅಂತ ಅನ್ಕೋಬೇಡ್ವೋ ರಿಷಿ, ಪ್ಲೀಸ್. ಹೇ ಲಿಸನ್, ಇವತ್ತು ನನ್ನ ಹೊರಗಡೆ 4-5 ಜನ ಗುರುತಿಸ್ತಾರೆ ಅಂದರೆ ಅದು ನನ್ನ ಸಂಗೀತದಿಂದ. ಅಷ್ಟೆಲ್ಲ ಯಾಕೆ? ನನ್ನ ನಿನ್ನ ಪರಿಚಯ ಆಗಿದೆ ಈ ಸಂಗೀತದಿಂದ. ನನಗೆ ಜಗತ್ತನ್ನು ಕೊಟ್ಟ ಸಂಗೀತ ಹಣ ಕೊಡಲ್ವಾ ಪ್ರೀ? ಥಿಂಕ್ ಅಬೌಟ್ ಇಟ್. ರಿಷಿ, ಇಷ್ಟೊಂದು ಮೆಲೋಡ್ರಾಮ ಬೇಡ, ಹೋಗಿ ಕೆಲ್ಸಕ್ಕೆ ಸೇರ್ಕೋ. ಇಲ್ಲ ಪ್ರೀ. ಐ ಥಿಂಕ್ ಐ ಹ್ಯಾವ್ ಮೇಡ್ ಮೈ ಡಿಸಿಷನ್ ಆ್ಯಂಡ್ ದಟ್ಸ್ ಫೈನಲ್. ರಿಷಿ, ಓಕೆ ಬಾಯ್. ಗೀತಾ, ತಿಂಡಿ ರೆಡಿನಾ? ಇವತ್ತು ರಿಷಿದು ಫಸ್ಟ್ ಡೇ ಕೆಲಸ. ರೆಡಿ ರೀ. ರೀ, ಫೋನ್ ರಿಂಗ್ ಆಗ್ತಿದೆ, ತಗೋಬಾರ್ದ? ಹಲೋ, ಯಾರು? ಓ, ಅಂಜಲಿ. ಹೌದಮ್ಮ, ಇವತ್ತು ರಿಷಿದು ಫಸ್ಟ್ ಡೇ ಕೆಲಸ. ಇದು ಬೇರೆ. ಓಕೆ ಓಕೆ ರಿಷಿ, ಅಂಜಲಿ ಆಲ್ ದಿ ಬೆಸ್ಟ್ ಹೇಳ್ತಾ ಕಣೋ. ಅಶ್ವಿನ್, ಆ ಡೇಟಾ ಬೇಸ್ ಫಾರ್ವರ್ಡ್ ಮಾಡ್ತೀಯಾ? ಹಲೋ. ಹಾಯ್ ರಿಷಬ್. ಹಾಯ್ ಗಿರಿ ಸರ್. ಹೇ, ಅರ್ಜೆಂಟಾಗಿ ಒಂದು ಸಾಂಗ್ ರೆಕಾರ್ಡಿಂಗ್ ಬಂದಿದೆ, ಸ್ಟುಡಿಯೋಗೆ ಬರೋಕ್ಕಾಗತ್ತಾ? ಓ, ದಟ್ಸ್ ನೈಸ್. ವಾಟ್ ಟೈಮ್ ಗಿರಿ ಸರ್? ನಾಳೆ ಮಧ್ಯಾಹ್ನ 2 ಗಂಟೆ. ಸಾರಿ, ನಾಳೆ ವೀಕ್ ಡೇ, ಪೋಸ್ಟ್ 8 PM ಮಾಡ್ಬೋದಾ? ಆಗಲ್ಲ ರಿಷಬ್, ನಾಳೆ ಸಾಯಂಕಾಲನೇ ಅವ್ರಿಗೆ ಶೂಟಿಂಗ್ ಹೋಗ್ಬೇಕಂತೆ, ರಿಯಲಿ ಅರ್ಜೆಂಟ್ ಇದೆ. ಸಾರಿ ಗಿರಿ ಸರ್, ನೀವು ಬೇರೆ ಯಾರನ್ನಾದರೂ ಕರೆಸಿ, ನನಗೆ ಪರ್ಮಿಷನ್ ಸಿಗಲ್ಲ. ಹ್ಞೂ, ಓಕೆ ಬಿಡು ಹಾಗಿದ್ರೆ, ಬಾಯ್. ಥ್ಯಾಂಕ್ ಯು. ರಿಷಿ, ರಿಷಿ, ಫೋನ್. ಹಲೋ. ಹಲೋ ಸರ್, ರಿಷಬ್ಬಾ? ಯಾ ಸರ್, ಈ ಫ್ರೈಡೇ ಒಂದು ರಿಸೆಪ್ಷನ್ ಅಲ್ಲಿ ಹಾಡಬೇಕಾಗಿತ್ತು, ಫ್ರೀ ಇದ್ದೀರಾ? ಫ್ರೈಡೇನಾ ಸರ್? ಬೈ ಚಾನ್ಸ್ ವೀಕೆಂಡ್ ಆಗಲ್ವಾ? ರೇ, ನಿಮ್ಗೋಸ್ಕರ ಆ ಹುಡುಗ ಹುಡುಗಿಗೆ ವೀಕೆಂಡ್ ಅಲ್ಲಿ ಮದುವೆ ಆಗಕ್ಕೆ ಹೇಳ್ತೀನಿ ಬಿಡಿ. ಆಯ್ತು ಬಿಡಿ, ಅದಕ್ಕೆ ಅಷ್ಟೊಂದು ರೂಡಾಗಿ ಮಾತಾಡ್ತೀರಾ? ಕೇಳಿದೆ ಅಷ್ಟೇ. ಹಲೋ, ಹಲೋ. Thank you.
ಎಲ್ಲಿದ್ಯೋ? ಬನಶಂಕರಿಗೆ ಬಂದಾಯ್ತಾ? ಅಮ್ಮನಿಗೆ ಚಪಾತಿ ಮಾಡಕ್ ಹೇಳದ? ಪಿಂಡ, ಇನ್ನು ಸಿಲ್ಕ್ಪುರ್ ಸಿಗ್ನಲ್ ಅಲ್ಲೇ ಇದ್ದೀನಿ, ಬನಶಂಕರಿ ಬಂತ ಅಂತ. ಅಪ್ಪ, ಈಗಿನ ಕಾಲದ ಹುಡುಗರು ಸಂಪಾದನೆ ಮಾಡೋದು ಸಾಕು, ಅಪ್ಪ ಅಮ್ಮನ ಬೈಯೋದು ಸಾಕು. ಏ ಗೀತಾ, ಅವನು ಬರಲ್ವಂತೆ ಕಣೆ. Why such a hasty decision, Rishi? Hasty na? No, I was firm. ನನಗೆ ಈ ದ್ವಂದ್ವದ ಬದುಕು ಕಷ್ಟ ಪ್ರಿಯ. ಇದ್ರ ಪರಿಣಾಮ ನಿಂಗೆ ಗೊತ್ತು ತಾನೆ? ಅಫ್ಕೋರ್ಸ್ ಐ ನೋ. ನನಗೆ ನೀನು ಇಂಪಾರ್ಟೆಂಟ್, ಸಂಗೀತನೇ ಇಂಪಾರ್ಟೆಂಟ್. ಪ್ಲೀಸ್ ಅರ್ಥ ಮಾಡ್ಕೋ ಪ್ರಿಯ. ಗುಡ್ ಲಕ್ ರಿಷಿ. ಪ್ರೀ, ರಿಷಬ್ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್, ಒಂದೇ ಒಂದು ಸೆಲ್ಫಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮಹೇಶ್ ವಿಟ್ಸ್ ಪ್ರಿಯಾ. ಹೇ ಪ್ರಿಯಾ ಅಂದರೆ ನನ್ನ ಪ್ರಿಯನೇ ಯಾಕಾಗಿರಬೇಕು? ಹೇ ನಾನೊಬ್ಬ ಬ್ಯಾಗ್ ಬಿಟ್ನಾ. ಸಿನಿಮಾ ಲೈಫ್ ಆಗಿದ್ದಿದ್ರೆ ನನ್ನ ಕಥೆನೆ ಬೇರೆ ಆಗಿರ್ತಿತ್ತು. ಸರಿ ಸರಿ ಸರಿ.
ಹಿಂದು ಮುಂದು ಗೊತ್ತಿಲ್ಲದೆ ಹೋಗಿ ಬಂದು ಮತ್ತೇರಿದೆ ತಂಗಾಳಿಗೆ ಕೊಟ್ಟು ಹೇಳ ಹುಚ್ಚು ಹಿಡಿದು ನಿನ್ನ ಹೆಸರ ಹೇಳುತ್ತಿರುವುದೇ ಪ್ರೀತಿಯಾಣೆ ಪಾಪಿ ನಾನು ಒಮ್ಮೆ ಮನ್ನಿಸು ಕಣ್ಣಲ್ಲಿ ನೀರು ಏನಿಲ್ಲ ಅಪ್ಪ ಅದು ಕಣ್ಣಿಗೆ ಧೂಳು ಹೋಗಿರಬೇಕು ಅನ್ಸುತ್ತೆ ಡೋಂಟ್ ವಾರಿ ಅಳೋ ಅಂತ ಪ್ರಾಬ್ಲಮ್ ಏನೂ ಇಲ್ಲ ನಿಮ್ಗೇನು ಅಂತ ಗೊತ್ತಪ್ಪ ನನ್ನ ಲೈಫ್ ಬಗ್ಗೆ ಮಾತಾಡೋಕ್ಕೆ ರಿಲ್ಯಾಕ್ಸ್ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ಕಣೋ ಹುಡುಕೋಬೇಕಷ್ಟೇ ಅರೆ ರಿಷಿ ಏನು ಫೈನಲ್ ಗುಡ್ ಬೈ ಹೇಳಕ್ ಬಂದೀಯಾ ಗುಡ್ ಬೈ ಹೇಳ್ದೆ ಆದರೆ ನಿಂಗೆ ಬಂದ ಫಗೆಟ್ ಆಲ್ ದಟ್ ರಿಷಿ ಅಲ್ಲ ನಾ ಎಲ್ಲಿಂದ ಬರ್ತಿದ್ದೀನಿ ಅಂತ ಕೇಳಲ್ವಾ ಕೇಳೇನು ಪ್ರಯೋಜನ ಪ್ಲೀಸ್ ಕೇಳೋ ರಿಷಿ ಪ್ಲೀಸ್ ಸರಿ ಎಲ್ಲಿಂದ ರಾಮಾಂಜನೇಯ ಗುಡ್ಡದಿಂದ ಸೊ ಅಲ್ಲ ಯಾಕೆ ಹೋದೆ ಅಂತ ಕೇಳಲ್ವಾ ಹಾಂ ಯಾಕೆ ಸ್ವಲ್ಪ ಧೈರ್ಯ ಬೇಕಿತ್ತು ಅಂತ ಬೇಡ್ಕೊಳಕ್ಕೆ ಹೋಗಿದ್ದೆ ಮತ್ತೆ ಏನ್ ಸಮಾಚಾರ ಪ್ರಿಯ ಏನಿಲ್ಲ ಅದು ಏನ್ ರಾಮಾಂಜನೇಯ ಗುಡ್ಡಕ್ಕೆ ಹೋಗಿದ್ದ ಏನ್ ಬೇಡ್ಕೊಂಡ್ರಿ ಪ್ರಿಯಾ ಮೇಡಮ್ ಅವರೇ ರಿಷಿ ಡೋಂಟ್ ಕಮ್ ಕ್ಲೋಸ್ ಟು ಮೀ ನೋ ನೋ